ಬೊಮ್ಮಾಯಿ ಅವರೇ ಸಿಎಂ ಆಗಲಿ ಮತ್ತೆ ಬಸವರಾಜ ಬೊಮ್ಮಾಯಿ ಸರ್ಕಾರವೇ ಬರಲಿ, ಮೈಸೂರಲ್ಲಿ ಹಿರಿಯ ನಟಿ ಭಾರತಿ ವಿಷ್ಣುವರ್ಧನ್ ಅವರು ಹೀಗಂತ ಹೇಳಿದ್ದಾರೆ. ಸೋ ವಿಷ್ಣು ಸ್ಮಾರಕ ಲೋಕಾರ್ಪಣೆ ಸಮಾರಂಭದಲ್ಲಿ ಭಾರತಿ ವಿಷ್ಣುವರ್ಧನ್ ಅವರು ಕೊಟ್ಟಿರತಕ್ಕಂತ ಹೇಳಿಕೆ ಇದು. ಮತ್ತೊಮ್ಮೆ ಬೊಮ್ಮಾಯಿ ಅವರೇ ಸಿಎಂ ಆಗಲಿ ಮತ್ತೆ ಬಸವರಾಜ ಬೊಮ್ಮಾಯಿ ಸರ್ಕಾರ ಬರಲಿ, ಮೈಸೂರಲ್ಲಿ ಹಿರಿಯ ನಟಿ ಭಾರತಿ ವಿಷ್ಣುವರ್ಧನ್ ಅವರು ಹೀಗಂತ ಹೇಳಿದ್ದಾರೆ. ವಿಷ್ಣು ಸ್ಮಾರಕ ಲೋಕಾರ್ಪಣೆ ಸಮಾರಂಭದಲ್ಲಿ ಭಾರತಿ ವಿಷ್ಣುವರ್ಧನ್ ಅವರು ಹೇಳಿರತಕ್ಕಂತ ಮಾತಿದು. ವೇದಿಕೆಯಲ್ಲಿ ಸಿಎಂ ಪರ ಬ್ಯಾಟ್ ಬೀಸಿರತಕ್ಕಂಥದ್ದು ಭಾರತಿ ವಿಷ್ಣುವರ್ಧನ್ ಅವರು. ಸ್ಮಾರಕ ನಿರ್ಮಾಣ 13 ವರ್ಷಗಳ ತಪಸ್ಸು ಹೋರಾಟ ಅಲ್ಲ, ಎಲ್ಲವೂ ಒಳ್ಳೆಯದೇ ಆಗಲಿದೆ ಅಂತ ಭಾರತಿ ವಿಷ್ಣುವರ್ಧನ್ ಅವರು ಹೇಳಿದ್ದಾರೆ. ಸೋ ಇವತ್ತು ವಿಷ್ಣು ಸ್ಮಾರಕ ಲೋಕಾರ್ಪಣೆ ಕಾರ್ಯಕ್ರಮದ ಸಂದರ್ಭದಲ್ಲಿ ಭಾರತಿ ವಿಷ್ಣುವರ್ಧನ್ ಅವರು ಆಡಿರತಕ್ಕಂತ ಮಾತಿದು. ಸೊ ಮತ್ತೆ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರವೇ ಬರಲಿ, ಅವರೇ ಮುಖ್ಯಮಂತ್ರಿ ಆಗಲಿ ಅಂತ ಅವರು ಆಶಿಸಿದ್ದಾರೆ. ನಮ್ಮ ಜೊತೆನಲ್ಲಿ ಸದಾ ಇದ್ರೆ ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಮಾಡಬಹುದು ಅಂತ ನನಗೆ ಅನ್ಸುತ್ತೆ. ಸೊ ಮತ್ತೆ ಬೊಮ್ಮಾಯಿಯವರು ಬಂದ್ರೆ ನಮಗೆ ಒಳ್ಳೇದೇ ಅಲ್ವಾ? ಹಾಗಾಗಿ ಅವ್ರಿಗೂ ಒಳ್ಳೇದಾಗಲಿ ಅಂತ ಕೇಳಿಕೊಂಡು ಆ ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದ್ ಮಾಡಲಿ, ಎಲ್ರಿಗೂ ಜಯವಾಗಲಿ ಶುಭವಾಗಲಿ. ಜೈ ಕರ್ನಾಟಕ ಮಾತೆ. ನಮ್ಮ ಜೊತೆನಲ್ಲಿ ಸದಾ ಇದ್ರೆ ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಮಾಡಬಹುದು ಅಂತ ನನಗೆ ಅನ್ಸುತ್ತೆ. ಸೊ ಮತ್ತೆ ಬೊಮ್ಮಾಯಿಯವರು ಬಂದ್ರೆ ನಮಗೆ ಒಳ್ಳೇದೇ ಅಲ್ವಾ? ಹಾಗಾಗಿ ಅವ್ರಿಗೂ ಒಳ್ಳೇದಾಗಲಿ ಅಂತ ಕೇಳಿಕೊಂಡು ಆ ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದ್ ಮಾಡಲಿ, ಎಲ್ರಿಗೂ ಜಯವಾಗಲಿ ಶುಭವಾಗಲಿ. ಜೈ ಕರ್ನಾಟಕ ಮಾತೆ. ಇವಿಷ್ಟು ತಿಳಿ.